ಇವತ್ತು ನಾವು ರಂಜಾನ್ನ ವಿಶೇಷವಾಗಿ ಫ್ರಜಲ್ ಟೌನ್ನ ಎದೆ ಭಾಗದಲ್ಲಿ ಬಂದಿರುವಂಥ ಜಾಮಿಯಾ ಮಸೀದಿ ಹತ್ರ ಇದ್ದೇವೆ. ಇವತ್ತು ರಂಜಾನ್ನ ವಿಶೇಷತೆಯಾಗಿ ಕೊನೆ ಕ್ಷಣದಲ್ಲಿ ಬಂದಿದ್ದೇವೆ. ಇವತ್ತು ರಂಜಾನ್ನ 25ನೆಯ ಉಪವಾಸದ ದಿವಸದ ವಿಶೇಷವಾಗಿ ನಾವು ಬಂದಿದ್ದೇವೆ. ಫ್ರಜಲ್ ಟೌನ್ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಒಂದು ವಿಶೇಷ ಖಾದ್ಯಗಳನ್ನು ನಿರ್ಮಾಣ ಮಾಡುವಂಥ ಒಂದು ಜಾಗ, ಇಫ್ತಾರಿಗೋಸ್ಕರ ಉಪವಾಸ ಬಿಡುವಂಥ ಜನಗಳಿಗೋಸ್ಕರ ನಿರ್ಮಾಣ ಮಾಡುವಂಥ ವಿವಿಧ ಖಾದ್ಯಗಳು ಇಲ್ಲಿ ನಾವು ಕಾಣ್ಬೋದು, ಇಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಮಾಂಸಾಹಾರ, ಸಸ್ಯಾಹಾರ ಹಾಗೂ ಪಾನೀಯಗಳು ಹಾಗೂ ಖರ್ಜೂರಗಳು, ನೀರು, ಈ ರೀತಿ ವಿಶೇಷವಾದಂಥ ವ್ಯವಸ್ಥೆಯನ್ನು ಫ್ರಜಲ್ ಟೌನಲ್ಲಿ ಮಾಡುವಂಥದ್ದು. ಫ್ರಜಲ್ ಟೌನ್ ಅಂತ ಹೇಳಿದರೆ ಬೆಂಗಳೂರು ನಗರದಲ್ಲಿ ಒಂದು ವಿಶೇಷ. ಬೆಂಗಳೂರು ನಗರದಲ್ಲಿ ಹಲವಾರು ಜನಾಂಗದವರು, ಹಲವಾರು ಜಾತಿ ಜನಾಂಗದವರು, ಎಲ್ಲ ಸರ್ವ ಧರ್ಮದವರು ಇದನ್ನು ರುಚಿ ನೋಡಲಿಕ್ಕೆ ಇಲ್ಲಿಗೆ ಫ್ರಜಲ್ ಟೌನ್ಗೆ ಬರ್ತಾರೆ. ಒಂದು ನಾನು ನಿಮಗೆ ವಿಶೇಷವಾಗಿ ಇವತ್ತು ನಾನು ತೋರಿಸ್ತೇನೆ, ಅದು ನೋಡ್ತಾ ಇರ್ಬೋದು, ಕ್ಯಾಮಲ್ ಅಂತೇಳಿ ಒಂಟೆ. ಒಂಟೆ ವಿಶೇಷ, ಮುಸಲ್ಮಾನರಲ್ಲಿ ವಿಶೇಷತೆ ಒಂಟೆ. ಒಂಟೆ ಪವಿತ್ರವಾದಂಥದ್ದು ಅನ್ನೋದು ಒಂದು ವಿಶೇಷ. ಹಾಗಾಗಿ ಒಂಟೆಯ ಕಾಲನ್ನು ಶಾಂಪಲ್ಲಾಗಿ ಇಟ್ಟಿದ್ದಾರೆ, ಕ್ಯಾಮಲ್ ಮೀಟ್ ಅಂತ ಇಂಗ್ಲೀಷಲ್ಲಿ ಕ್ಯಾಮಲ್ ಮೀಟ್. ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಇದು ಬಂದು ರೋಲ್ ಅಂತ, ರುಮಾಲಿ ರೋಲಲ್ಲಿ ಚಿಕನ್ ರೋಲ್ ಇರ್ಬೋದು ಇದು, ಹಾಗನ್ನಿಸ್ತದೆ. ಇದು ವೀಲ್ ಕಬಾಬ್, ಚಿಕನ್ ವೀಲ್ ಕಬಾಬ್. ಒಂದು ನಿಮಿಷ ಬನ್ನಿ, ಒಂದು ನಿಮಿಷ ಬನ್ನಿ. ಇದು ಏನು ಕಬಾಬ್, ಯಾ ಕಬಾಬ್ ಬೈ? ಮಲಾಯಿ ಕುಫ್ತಾ, ಮಲಾಯಿ ಚಿಕನ್, ಅಚಾರಿ ಚಿಕನ್, ಅಚಾರಿ ಚಿಕನ್, ಕಲ್ಮಿ ಕಬಾಬ್, ಚಿಕನ್ ಟಿಕ್ಕಾ ವಿಂಗ್ಸ್. ದಿಸ್ ಈಸ್ ಚಿಕನ್ ಚಾಪ್ಸ್, ದಿಸ್ ಚಿಕನ್ ಲೆಗ್ ಪೀಸ್, ದಿಸ್ ಈಸ್ ಯೋರ್ ಚಿಕನ್, ದಿಸ್ ಈಸ್ ಕಾಡಿಗೋಶ್. ಕಾಡಿಗೋಶ್ ಸಿ, ಇದು ಒಂದು ವಿಶೇಷ, ಇದು ಕಾಡಿಗೋಶ್ ಅಂತೇಳಿ. ಆ ರೀತಿಯಾಗಿ ನೋಡಿದಾಗ ಅಲ್ಲಿ ನೋಡ್ಬೋದು, ಅದು ಗ್ರೀನ್ನಲ್ಲಿ ಇರುವಂಥದ್ದು, ಅದು ಕಲ್ಮಿ ಕಬಾಬ್, ಕಲ್ಮಿ ಚಿಕನ್ ಕಬಾಬ್, ಹರಿಯಾ ಚಿಕನ್, ಪುದೀನಾ ಚಿಕನ್. ಇನ್ನು ಕೆಲವೇ ಕ್ಷಣದಲ್ಲಿ ಇಫ್ತಾರಿ ಸಮಯ ಆಗುತ್ತೆ, ಆ ಸಮಯಕ್ಕೆ ಇಲ್ಲಿ ಎಲ್ಲರೂ ಬರ್ತಾರೆ. ಇಲ್ಲಿ ನೋಡ್ಬೋದು ಒಂದೊಂದೇ ತಯಾರಿ ಆಗ್ತಾ ಇದೆ. ಇಲ್ಲಿ ಶೀಕನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಕಾಡಕ್ಕಿ ಅಂತ ಕರಿತೀವಿ, ತೀತರ್. ಹೌದು, ತೀತರ್ ಗೋಯಲ್ ಏ ಅಲ್ ಕರೀಂ ಸ್ಪೆಷಲ್ ಕಾಡಿಗೋಶ್. ಇದರಲ್ಲಿ ಎರಡು ಟೈಪ್ ಕಾಡಕ್ಕಿ, ಒಂದು ರೆಡ್, ಒಂದು ಗ್ರೀನ್, ನೀವು ನೋಡ್ತಾ ಇರ್ಬೋದು. ಇದು ಕ್ಯಾಮಲ್ ಗೋಶ್ ಎಲ್ಲಿದೆ, ಕ್ಯಾಮಲ್ ಮಟನ್ ಎಲ್ಲಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಕಡ್ಡಿಗಳಿಗೆ ನಿರ್ಮಾಣ ಮಾಡಿ ರೆಡಿಯಾಗಿದೆ. ಇಲ್ಲಿ ತವಾನಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಲಾಯಿ ಪರೋಟ ಅಂತ ಇದೆ, ಡೆಲ್ಲಿ ಮೊಗಲಾಯಿ ಪರೋಟ. ಇದು ಕ್ಯಾಮಲ್ ಮಟನ್, ಅದು ನೀವು ನೋಡ್ತಾ ಇರ್ಬೋದು, ಅದು ಕ್ಯಾಮಲ್ ಮಟನ್. ಇದು ಕಾಮಲ್, ಇದು ವಿಶೇಷ, ಇದು ಮುಸಲ್ಮಾನರಲ್ಲಿ ವಿಶೇಷ. ಇದು ಒಂಟೆ ಮಾಂಸ ಈ ರೀತಿ. ದಿಸ್ ಈಸ್ ದ ಲಿವರ್. ಇದು ಚಾಪ್ಸ್, ಮಟನ್ ಚಾಪ್ಸ್. ಇದು ವಿಶೇಷ, ಇದು 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 ಸ್ವಲ್ಪ ನಾನು ನಿಮಗೆ ತೋರಿಸ್ಬಿಡ್ತೇನೆ. ಹೈದರಾಬಾದಿ ಹಲೀಮ್ ಅಂತೇಳಿ. ಈ ಹಲೀಮ್ನ ವಿಶೇಷತೆ ಏನಂದರೆ 24 hours ಇದು ಬರ್ನ್ ಮಾಡಬೇಕು. ಬರ್ನ್ ಮಾಡಿ ಆದಮೇಲೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಆದಮೇಲೆ ಈ ಥರದಲ್ಲಿ ಬರುತ್ತೆ ಅದು. ಇದು ತುಂಬ ಕಾಸ್ಟ್ಲಿನೂ, ಇದು ಕಷ್ಟಕರವಾಗಿಯೂ ಮಾಡೋದಿದೆಯಲ್ಲ, ತುಂಬ ಕಷ್ಟಕರವಾದಂಥದ್ದು. ಪ್ಯೂರ್ ತುಪ್ಪದಲ್ಲಿ ವಾಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸು ಹಲವಾರು ವ್ಯವಸ್ಥೆಯನ್ನು ಹಾಕಿ ರಾತ್ರಿಯೆಲ್ಲ ಬಾಯ್ಲ್ ಮಾಡಬೇಕಿದು. ಅದು ಕಟ್ಕೆಯಲ್ಲಿ ಮಾಡಿದಾಗ ಈ ರೀತಿ ಲಿಕ್ವಿಡ್ ಬರುತ್ತೆ. ಅದಕ್ಕೆ ಇದು ಲಿಂಬೆಹಣ್ಣು ಹಾಕಿ ನೋಡಿ, ಈ ಥರ ಒಂದು ಆನಿಯನ್ನು ಬರ್ನ್ ಮಾಡ್ಕೊಂಡಿರ್ತಾರೆ, ಅದನ್ನು ಹಾಕುವಂಥದ್ದು. ಹಲೀಮ್, ನೀನು ಇದನ್ನು ತಿಂದಿದ್ದೀಯಮ್ಮ ಯಾವಾಗನ? ಈಗ ನೋಡೋಕ್ಕೆ ಬಂದಿದ್ದೀಯಾ ತಿನ್ನಲಿಕ್ಕೆ? ಹೆಂಗಿದೆ ಇಲ್ಲೆಲ್ಲ ಟೇಸ್ಟ್? ಚೆನ್ನಾಗಿದೆ. ಯಾವತ್ತು, ಎಷ್ಟು ದಿವಸ ಇಂದ ಬರ್ತಾ ಇದೀಯಾ ನೀನು ಅಲ್ಲಿ? ಇವತ್ತೇ ಫಸ್ಟ್. ಇವತ್ತು ಫಸ್ಟ್ ರುಚಿ ನೋಡ್ತೀಯಾ ನೀನು? ವೆರಿ ಗುಡ್ ಸರ್. ಆ ಪಹಲಿ ಬಾರ ಆಯ ಇದರ್ ಅಭಿಯಾ ಅಭಿಯಾ ಹೇ ಆಪ್ ಯೇ ಟೇಸ್ಟ್ ಕರ್ನೆ ಕೆ ಲಿಯೆ ಹೇ? ನಹೀ, ಮೈ ಲೇನೆ ಕೆ ಲಿಯೆ ಮೈ ಬಸ್ ಮೇ ಬಾತ ಹೂಂ. ವೇಟ್, ಬಂಗಾಲ್ ಕೆ ಹೇ? ಫ್ರಜಲ್ ಟೌನ್ ಮೇ ಮಿಲ್ತಾ ಹೈ ಬೋಲ್ ಕೆ ಆಪ್ಕೋ ಕಿಸ್ನೆ ಬತಾಯಾ? ಕಲೀಗ್ ನೇ ಬತಾಯಾ, ಮೇರೆ ಕಲೀಗ್ ನೇ ಬತಾಯಾ. ಕೈಸಾ ಲಗ್ ರಹಾ ಹೈ ಆಪ್ಕೋ ರಂಜಾನ್ ಸ್ಪೆಷಲ್ ಇದರ್?
सुपर है। अच्छा सुपर है। और कोई टेस्ट किया आपने? नहीं, मैं लेने के लिए आया। लेने के लिए आया? क्या ले रहे हो आप? देखता हूँ। मटन चाप अच्छा लग रहा है। एक्चुअली मेरे को हलीम के लिए बताया था, तो हलीम लेने आया वो। वेरी गुड, थैंक यू सर। मैडम और तम हेसरु? लिडिया अंत। ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ಹೌದು, ತುಂಬ ಚೆನ್ನಾಗಿ ಅನಿಸ್ತು. ಆ ಕ್ಯಾಮೆಲ್ದು ಕ್ಯಾಮೆಲ್ ಕಪ್ ಪತ್ತರ್ ಏನೋ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಪತ್ತರ್ ಕಾಗೋಶ್, ಯಾ ವೆರಿ ನೈಸ್ ಇಟ್ ವಾಸ್. ಟೇಸ್ಟ್ ಮಾಡಿ ನೋಡಿದಿರಾ? ಹಾಂ, ಇವಾಗಿನೂ ತಿನ್ಕೊಂಡು ಬಂದ್ವಿ. ನಿಮ್ಮ ಮಗು ಹೇಳ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ. ಅದೇ ನಾವು ಟೇಸ್ಟ್ ಮಾಡಿದ್ವಿ, ಈಗ ತುಂಬ ಚೆನ್ನಾಗಿತ್ತು. ಹೌದಾ? ಎಲ್ಲ ಕಡೆ ರೌಂಡ್ ಅಪ್ ಹೊಡಿತಾ ಇದ್ದೀರಾ ನೀವು? ಹೌದೌದು. ರಂಜಾನ್ ಬರೀ ಮುಸಲ್ಮಾನರಿಗೆಲ್ಲ, ಎಲ್ಲರಿಗೂ ಒಂಥರ ರಂಜಾನ್ನ ವಿಶೇಷ ಇದು. ಕರೆಕ್ಟ್ ಅಲ್ವಾ? ಇದೊಂದು ಸ್ಪೆಷಲ್ ಒಕೇಶನ್, ಹಂಗಾಗಿ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಇಲ್ಲಿ ಬಂದು ತಿನ್ಬೋದು. ನಾನಾ ಥರದ ವೆರೈಟೀಸ್ ಇದೆ ಫುಡ್ಡು. ಸೊ ಓಕೆ, ಥ್ಯಾಂಕ್ ಯು. ಇಲ್ಲಿ ಒಬ್ಬರು ಸಾಹೇಬರು ಇದ್ದಾರೆ, ನಾವು ಅವ್ರಿಗೆ ತಿಳ್ಕೊಳ್ಳೋಣ. ಸರ್, ಇದೇನು ಸರ್ ಇದು? ಇದು ಕಾಡಕ್ಕಿ. ಕಾಡಕ್ಕಿ ಅಂತ ಕೊಟ್ಟಿದ್ದಾರೆ ಸರ್. ತಮ್ಮ ಹೆಸರು ಸರ್? ಸರ್ ಇನ್ನೂ ಕೈಯೆಲ್ಲ ಇದೆ, ತಿಂದಿಲ್ಲ. ಸ್ವಲ್ಪ ತಿಂದು ನೋಡಿ ಸರ್. ಜಸ್ಟ್ ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ಇಲ್ಲೂ ಟೇಸ್ಟ್ ಹೆಂಗಿರುತ್ತೆ ನೋಡ್ಬೇಕು ಇವಾಗ, ಚೆನ್ನಾಗಿರುತ್ತೆ. ನಮ್ಮ ವೈಫ್ ಅವರ, ನಮ್ಮ ವೈಫ್. ನಾವು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದನ್ನ ಟೆಸ್ಟ್ ಮಾಡಿ ನೋಡೋಣ ಅಂತ ಬಂದಿದ್ದೀವಿ. ಸೊ ಅವಾಗಿಂದ ಒಂದೊಂದೇ ಟೆಸ್ಟ್ ಮಾಡ್ತಾ ಬರ್ತಾ ಇದೀವಿ, ಎಲ್ಲ ಚೆನ್ನಾಗಿದೆ. ಸೊ ಇದು ಚೆನ್ನಾಗಿದೆ ಅಂತ ಅನ್ಕೊಂಡಿದೀವಿ. ಸೊ ಒಂದ್ಸಲನಾದ್ರೂ ಬಂದು ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀವಿ. ಧನ್ಯವಾದ, ಥ್ಯಾಂಕ್ ಯು. ಇದು ಮುಸ್ಲಿಂ ಧರ್ಮದಲ್ಲಿ ಪಾನೀಯಗಳಿಗೆ ಬಹಳ ಮಹತ್ವ. ಪಾನೀಯ ಅಂದರೆ ಕೂಲ್ ಡ್ರಿಂಕ್ಸ್ ಅಂತಕೊಳ್ತಾರೆ, ಕೂಲ್ ಡ್ರಿಂಕ್ಸ್ ಇಲ್ಲ. ಇದು ವಿಶೇಷವಾದ ಒಂದು ಆಯುರ್ವೇದಿಕ್ ಆದಂಥ ಶರಬತ್ಗಳು ಇದು, ನೋಡ್ತಾ ಇರ್ಬೋದು. ಇದು ಮಸಾಲಾ ಶರಬತ್ತು, ಇದು ಬ್ಲ್ಯಾಕ್ ಕಾರ್ನೆಟ್, ಆರೆಂಜ್, ಇದು ಸ್ಟ್ರಾಬೆರಿ, ಈ ರೀತಿ ಹಲವಾರು ಶರಬತ್. ಈ ಶರಬತ್ಗಳಿಗೆ ತುಂಬ ಮಹತ್ವ ಇದೆ. ಇಫ್ತಾರಿ ಆದ ತಕ್ಷಣ ಜನ ಇದನ್ನ ಸೇವಿಸಿ ಅದರ ಆದ್ಮೇಲೆ ಆಹಾರವನ್ನು ನಿರ್ಮಾಣ ಮಾಡಬಹುದು. ಅದರ ಜೊತೆಯಲ್ಲಿ ನೋಡಬಹುದು ಖಾದ್ಯ ವಸ್ತುಗಳು ಇಲ್ಲಿದ್ದಾವೆ. ನಾನ್ ವೆಜ್ ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚಿಕನ್, ಇದು ಇದು ನೋಡಿ ಚಿಕನ್ ಬಿಸಿ ಬಿಸಿ ರೆಡಿ ಆಗ್ತಾ ಇದೆ. ರಾಬಿಟ್ ರಾಬಿಟ್ ಹೌದಾ? ಹೌದು, ರಾಬಿಟ್. ಎಲ್ಲವೂ ರುಚಿಕಟ್ಟಾಗಿ ಬಾಳ. ಚಿಕನ್ ವೀಲ್ ಕಬಾಬ್, ಚಿಕನ್ ವೀಲ್ ಕಬಾಬ್ ಈಗ ತಯಾರಿ ಇಫ್ತಾರಿಗೋಸ್ಕರ ರೆಡಿ ಮಾಡ್ತಾ ಇದ್ದೀರಿ ನೀವು. ಒಳ್ಳೆದಾಗಿ ನಾವು ನೋಡ್ಬೋದು ಇಲ್ಲಿ ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು. ಅಲ್ಲಿ ಆಲ್ರೆಡಿ ಜನ ಆವಾಗಲೇ ಸೇವಿಸ್ತಾ ಇದ್ದಾರೆ. ಮುಸ್ಲಿಮ್ಸ್ನವರು 7 ಗಂಟೆ ಮೇಲೆ 6:40 ಇದನ್ನು ಸೇವನೆ ಮಾಡ್ತಾರೆ. ಅದಕ್ಕಾಗಿ ಅನ್ಯ ಧರ್ಮಿಯವರು ಬಂದು ಈಗ ಟೇಸ್ಟ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಈ ರಂಜಾನ್ನ ವಿಶೇಷತೆ ಒಂದು ವಿಶಿಷ್ಟ ವಿಭಿನ್ನವಾದ ರೀತಿಯಲ್ಲಿ ಪ್ರೆಸೆಂಟ್ನಲ್ಲಿ ನಿರ್ಮಾಣ ಆಗುತ್ತೆ. ನಾಳೆಗೆ ಮೋಸ್ಟ್ಲಿ ಇದು ಕೊನೆ ಆಗುತ್ತೆ. ನಾಡ್ದಿಂದ ಈ ಹೋಟ್ಲುಗಳು ಇರಲ್ಲ ಅಂತ ಕಾಣುತ್ತೆ. ಫೈವ್ ಡೇಸ್ ನೀವು ಇರ್ತೀರಿ ಇಲ್ಲಿ. ಹಾಗಾಗಿ 6 ಡೇಸ್ ಇದೆ. 6 ಡೇಸ್ ವರೆಗೂ ಬೆಂಗಳೂರು ನಗರದ ಜನ ಹಾಗೂ ಅನ್ಯ ಭಾಗದ ಜನ ಇದರ ರುಚಿಯನ್ನು ಸವಿಬೇಕು ಅಂತೇಳಿ A2Z ಸುದ್ದಿವಾಹಿನಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿ ಖಾದ್ಯಗಳು ಭಾಳ ಡಿಫ್ರೆಂಟಾಗಿ ಇರ್ತವೆ. ಏನು ದಿನನಿತ್ಯ ವರ್ಷಗಟ್ಟಲೆ ಇರ್ತದೋ ಅದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಈ ತಿಂಗಳಲ್ಲಿ ರಂಜಾನ್ನ ವಿಶೇಷತೆಯಲ್ಲಿ ನಾನ್ ವೆಜ್ ಆಗಲಿ ಅಥವಾ ವೆಜಿಟೇರಿಯನ್ ಆಗಲಿ ಬೇರೆ ಬೇರೆ ಪಾನೀಯಗಳಾಗಲಿ ಬೇರೆ ಬೇರೆ ವಿಶೇಷತೆ ಇರ್ತದೆ, ವಿಭಿನ್ನವಾದಂಥ ವಿಶೇಷತೆ ಇರುತ್ತೆ. ಹಾಗಾಗಿ ರಂಜಾನ್ ಸ್ಪೆಷಲ್ ಅಂತಲೇ ಇದಕ್ಕೆ ಹೆಸರು. ಕ್ಯಾಮ್ರಾಮ್ಯಾನ್ ರೋಹಿತ್ ಜೊತೆ ಕನ್ನಡ ನಜೀರ್, A2Z ಸುದ್ದಿವಾಹಿನಿ, ಪ್ರೆಸೆಂಟ್ ಟೌನ್, ಬೆಂಗಳೂರು. ಇನ್ನು ನೀವು A2Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.